ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಮಮತಾ ಸ್ನೇಹಿತರೆ ಕೈಗಳು ಮತ್ತು ಕಾಲುಗಳು ಬಿಸಿಲಿನಿಂದ ಕಪ್ಪಾಗಿದ್ದರೆ ಈ ರೆಮಿಡಿಯನ್ನು ಟ್ರೈ ಮಾಡಿ ಸನ್ ಟ್ಯಾನ್ ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ ಮೊದಲಿಗೆ ಟೊಮೆಟೊವನ್ನು ತೊಗೊಂಡಿದ್ದೀನಿ ಟೊಮೆಟೊವನ್ನು ನಾನು ಗ್ರೈಂಡ್ ಮಾಡಿಕೊಂಡು ಟೊಮೆಟೊ ಪೇಸ್ಟನ್ನು ತೊಗೊಳ್ತಾ ಇದ್ದೀನಿ ಟೊಮೆಟೊ ಸ್ಕಿನ್ನನ್ನು ವೈಟ್ ಮಾಡುತ್ತೆ ಗ್ಲೋ ಮಾಡುತ್ತೆ ಸನ್ ಟ್ಯಾನನ್ನು ರಿಮೂವ್ ಮಾಡುತ್ತೆ ನಮ್ಮ ಮುಖದ ಭಾಗ ಕುತ್ತಿಗೆಯ ಭಾಗ ಕೈ ಕಾಲುಗಳಿಗೆ ಕೂಡ ನಾವು ಟೊಮೆಟೊ ರಸವನ್ನು ಬೆಳೆಸ್ಬೋದು ಈಗ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಟೊಮೆಟೊ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಸಾಮಾನ್ಯವಾಗಿ ಕಾಲುಗಳು ತುಂಬ ಬೇಗ ಕಪ್ಪಗಾಗ್ಬಿಡತ್ತೆ ಬಿಸಿಲಲ್ಲಿ ಓಡಾಡಿದ್ರೆ ಹೊರಗಡೆ ಹೋದರೆ ತುಂಬ ಕಪ್ಪಾಗ್ಬಿಡತ್ತೆ ಅದನ್ನು ಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಿರ್ತೀವಿ ನಂತರ ನಿಂಬೆಹಣ್ಣಿನ ರಸ ಇದೆರಡೂ ನಮ್ಮ ಸ್ಕಿನ್ನ ಬ್ಲೀಚ್ ಮಾಡತ್ತೆ ಸ್ನೇಹಿತರೆ ಒಂದು ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ನಮಗೆ ಕೋಲ್ಗೇಟ್ ಪೇಸ್ಟ್ ಬೇಕಾಗತ್ತೆ ಇದು ಕೂಡ ನಮ್ಮ ಸ್ಕಿನ್ನ ನ್ಯಾಚುರಲ್ಲಾಗಿ ಬ್ಲೀಚ್ ಮಾಡುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ವೈಟ್ ಕಲರ್ ಪೇಸ್ಟ್ ಬೇರೆ ರೀತಿ ಕಲರ್ ಇರಬಾರ್ದು ವೈಟ್ ಕಲರ್ ಪೇಸ್ಟ್ ಯಾವುದಾದ್ರೂ ಪರವಾಗಿಲ್ಲ ವೈಟ್ ಕಲರನ್ನು ತಗೊಳ್ಳಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಕಾಲುಗಳು ಮತ್ತು ಕೈಗಳು ಎಲ್ಲಿ ಟ್ಯಾನ್ ಆಗಿರುತ್ತೋ ಆ ಜಾಗಕ್ಕೆ ಅಪ್ಲೈ ಮಾಡಿ ಮಸಾಜ್ ಮಾಡಿ ಒಂದು ಮೂರು ನಿಮಿಷ ಮಸಾಜ್ ಮಾಡಿಬಿಟ್ಟು ನಂತರ ಅದು ಸ್ವಲ್ಪ ಹಾಗೆ ಡ್ರೈ ಆಗೋವರೆಗೂ ಹಾಗೆ ಬಿಟ್ಬಿಡಿ ನಂತರ ತಣ್ಣೀರಿನಿಂದ ವಾಶ್ ಮಾಡಿ ಈ ರೀತಿ ನೀವು ವಾರದಲ್ಲಿ ಮೂರು ದಿನ ಅಥವಾ ನಾಲ್ಕು ದಿನ ಅಂದರೆ ದಿನ ಬಿಟ್ಟು ದಿನ ಈ ರೀತಿ ಮಾಡ್ತಾ ಹೋದರೆ ಸೆಂಟರ್ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಒಳ್ಳೆಯ ವೀಡಿಯೋ ಜೊತೆ ಆಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳಿದೆ ಬ್ಯೂಟಿ ಟಿಪ್ಸ್ ಎಲ್ತ್ ಕೇರ್ ಮತ್ತು ನ್ಯಾಚುರಲ್ ಮೆಥಡ್ಸ್ ಅಂದರೆ ನಿಮಗೆ ಪೀರಿಯಡ್ಸ್ ಟೈಮಲ್ಲಿ ತೊಂದರೆ ಆದರೆ ಪೀರಿಯಡ್ಸ್ ಪೇಯ್ನಿಗೆ ಇರ್ರೆಗ್ಯುಲರ್ ಪೀರಿಯಡ್ಸಿಗೆ ಜೊತೆಗೆ ಗೊರಕೆ ಸಮಸ್ಯೆಗೆ ಅಸ್ತಮಾ ಸಮಸ್ಯೆಗೆ ಈ ರೀತಿಯ ಹಲವಾರು ಸಮಸ್ಯೆಗೆ ನಾನು ಎಕ್ಸಸೈಸ್ಗಳನ್ನ ಅಕ್ಯುಪ್ರೆಷರ್ ಪಾಯಿಂಟ್ಸ್ಗಳನ್ನ ತಿಳಿಸಿದ್ದೀನಿ ಮಸಾಜಸ್ನ ತಿಳಿಸಿದ್ದೀನಿ ಅದನ್ನೆಲ್ಲ ನೀವು ನನ್ನ ಚಾನಲಲ್ಲಿ ನೋಡಬಹುದು ಖಂಡಿತ ವೀಡಿಯೋಗಳಿಂದ ನಿಮಗೆ ಹೆಲ್ಪ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು